ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ರಿ ನೀವೆಲ್ಲರೂ? ಫ್ರೆಂಡ್ಸ್, ನೀವೆಲ್ಲರೂ ಆರಾಮದ್ರಂತೆ. ಕೆಸ್ ಅನ್ಕೊಳಕತ್ತೀವಿ ನೋಡ್ರಿ, ನಾವು ಕೂಡ ಆರಾಮದೀವಿ ಊರಿಂದ. ಸೊ ಅಕ್ಕ ವೀಡಿಯೋ ಮಾಡಿ ಕಳಿಸಿದ್ರು ಇದನ್ನು. ಎಲ್ಲರೂ ಕೂಡ ನಮ್ಮ ಹಳ್ಳಿ ಸೈಡು, ನಮ್ಮ ತವ್ರ ಮನೆ ಸೈಡ, ನಮ್ಮ ಉತ್ತರ ಕನ್ನಡ ಸೈಡ್ ವೀಡಿಯೋಗಳು ನನ್ನ ಚಾನಲ್ದೊಳಗೆ ನೀವೆಲ್ಲರೂ ಕೂಡ ನೋಡೋದಕ್ಕೆ ಭಾಳ ಇಷ್ಟಪಡ್ತೀರಿ. ಹಾಗಾಗಿ ನಿಮ್ಮೆಲ್ಲರಿಗೂಗೋಸ್ಕರ ಒಂದು ಹಳ್ಳಿ ವಾತಾವರಣದ ವೀಡಿಯೋನ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ. ಸೊ ಇಲ್ಲಿ ನೋಡ್ರಿ, ಎಷ್ಟೊಂದು ಗ್ರೀನರಿ ಐತಿ ಅಕ್ಕ. ಸೊ ಈ ವಿಡಿಯೋ ಮಾಡಿ ಕಳಿಸಿದ್ದು, ಹಾಗಾಗಿ ಇವತ್ತಿನ ವಿಡಿಯೋದ ಕ್ರೆಡಿಟ್ ನಮ್ಮ ಅಕ್ಕನೇ ಹೋಗಬೇಕಾ. ಸೊ ಎಲ್ಲರೂ ಕೂಡ ಈಗ ಅವರು ಮನೆ ಕೆಲಸ ಅದೆಲ್ಲ ಮಾಡಿಕೊಂಡು, ಸೊ ದನ ಕರ ಎಲ್ಲರೂ ಸಾಕೊಂಡಿರ್ತಾರೆ ಹಳ್ಳಿ ಸೈಡ. ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿದಾದ್ಮ್ಯಾಗ ಈಗ ದನಗಳನ್ನ ಕರ್ಕೊಂಡು, ಸೊ ಅವಕ್ಕೆ ಮೇಯ್ಸಕ್ಕಂತೇಳಿ ಇಲ್ಲಿ ನೋಡ್ರಿ, ಇಲ್ಲಿ ಗ್ರೀನರಿ ಇರುವಂಥ ವಾತಾವರಣ ಅದ್ರೊಳಗೆ ಬಂದು ಮೇಯ್ಸ್ಕೊತ ಕೂತಿರ್ತಾರೆ. ಅಕ್ಕನೂ ಕೂಡ ಹಾಯ್ ಮಾಡಕತ್ತಾಳ ನೋಡ್ರಿ. ಸೊ ಯೂಟ್ಯೂಬ್ದಾಗ ವೀಡಿಯೋ ಮಾಡ್ಬೇಕಂತಂದ್ರೆ ಫೋನ್ ಹೆಂಗಲ್ಲ, ಸೊ ಅಡ್ಡವಾಗಿ ಹಿಡ್ದು ಮಾಡಬೇಕು. ಸೊ ಅಕ್ಕ ಗೊತ್ತಾಗಿಲ್ಲ ಸ್ಟಾರ್ಟಿಂಗ್ ಡೇಸ್ ಎಲ್ಲ ಮಮ್ಮಿ ಮಾಡಿ ಹಾಕ್ತಿದ್ರು, ಹಂಗಾಗಿ ಮಮ್ಮಿ ಗೊತ್ತಾ. ಸೊ ಈ ಒಂದೆರಡು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿ ಹಾಕಿದ್ರು ನೋಡುವ, ಹಿಂಗತ್ತೆ ತೆಗ್ದಿನಂತೇಳಿ ಇದು ಅಡ್ಡವಾಗಿ ತೆಗೆದು ಇಡಬೇಕು ಅಕ್ಕ, ಹಂಗಾದ್ರೆ ಸರಿ ಬರ್ತಾವೆ ಯೂಟ್ಯೂಬ್ ಹಾಕಕ್ಕಂದಿದ್ದೆ ನಾನು. ಆಮೇಲೆ ಅಕ್ಕ ನೆಕ್ಸ್ಟ್ ಅಡ್ಡವಾಗಿ ತೆಗೆದು ಹಾಕಿದ್ರು ವೀಡಿಯೋ. ನಿಮ್ಮನ್ನ ಇಡೋದಾಗಿ ಬಿಡ್ತೀನಿ ಸದ್ ಯೂಟ್ಯೂಬ್ಗೆ ಹಾಕಿಸ್ತೀನಿ ಯೂಟ್ಯೂಬ್ಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಕ್ಕ ವಾಯ್ಸ್ ಅವ್ರು ಮ್ಯೂಟ್ ಮಾಡಿ ಹಾಕುವ, ನಂಗೆ ಅಷ್ಟೊಂದು ಏನು ಮಾತಾಡೋಕೆ ಬಂದಿಲ್ಲ ಅಂತ ಕೇಸ್ ಅಂದಿದ್ರು. ಬಟ್ ಪರವಾಗಿಲ್ಲ, ಫಸ್ಟ್ ಟೈಮ ಅದೇ ರೀತಿಯಾಗಿ ಆಗ್ತಿರ್ತೈತಿ. ಹಾಗಾಗಿ ಅದೇ ರೀತಿಯಾಗಿ ನಾನು ವಿಡಿಯೋನ ಮ್ಯೂಟ್ ಮಾಡಲಿಲ್ಲ. ಸೊ ಇರಲಿ ಅಂತೇಳಿ ಹಂಗೆ ಕೂಡ ತೊಗೊಂಡೆ ನಾನು. ಸೊ ಎಲ್ಲ ದನಗಳು ಮೇಯ್ಸ್ಕೊತಾ ಹಾಗೆ ಇಲ್ಲಿ ನೋಡಿರಿ ವಿಡಿಯೋ ತಕ್ಕೊತಾ ಕೂತಾರೆ ಅಕ್ಕ. ಸೊ ಹೆಂಗೆ ಬಂದಾವ ಅಂತೇಳಿ ಲಾಸ್ಟಿಗೆ ಎಲ್ಲರೂ ವಿಡಿಯೋ ನೋಡಿದಾದ್ಮೇಲೆ ಕಮೆಂಟ್ ಮಾಡಿ ಹೇಳ್ರಿ. ಹುನ ನೋಡ್ರಿ ಎಮ್ಮಿ ಕೈಯವಾ ನಮ್ಮ ಅಪ್ಪಕ್ಕಿದಿ ಹಣ್ಣು ನಿಮ್ಮ ಹೋಗಿ ನೀವು ಡೈರೆಕ್ಟ್ ನಿಮ್ಮ ಹೋಗ್ಬಿಡು ಇಲ್ಲ ಬೇಕದಾಡ್ರಿ ಎಮ್ಮಿ ಕೈ ಹಾಕಿ ತಗದಿಲ್ರಿ. ನಾ ಒಂದು ಎಮ್ಮಿ ಹೆಚ್ಚರಿ ಹಣ್ಣು ತಗದಿಲ್ರಿ. ನಮ್ಗೆ ಮಳೆ ಆಗೈತ್ರಿ, ಮನ್ಯಾಗ ಕುಂದ್ರಾಗ ಜಾಗ ಇಲ್ರಿ. ಮನೆಗೆ ಒಂದಿಟ್ಟು ಎಮ್ಮಿಗಳು ದನ ಕರಕ್ಕೆ ಹಾಕಿ ಮೇವಿಲ್ರಿ. ನಿಮ್ಮ ಮನೆ ಬಂದು ತಕ್ಕೊತ್ತ ನಡಿ ಒಂದಿನ ನೋಡ್ರಿ. ಹಳ್ಳ್ಯಾಗ ಕೆಲಸ ಎಲ್ಲ ಮುಗಿಸ್ಕೊಂಡು, ಮನೆ ಕೆಲಸ ಮುಗಿಸ್ಕೊಂಡು ಈಗ ದನ ಕರುಗಳಿಗೆ ಮೇಯ್ಸಕ್ಕಂತೇಳಿ ಹೋಗಿರ್ತಾರೆ. ಇಲ್ಲೆಲ್ಲ ಎಷ್ಟು ಹಚ್ಚ ಹಸಿರು ಐತಿ ನೋಡ್ರಿ. ಈಗಂಕರು ಮಳೆ ಬೀಳಕತ್ತೈತಿ, ಎಲ್ಲ ಕಡೆ ಹಸಿರು ವಾತಾವರಣ ಇರ್ತೈತಿ. ಕೆರೆ ಕಟ್ಟೆಗಳೆಲ್ಲ ಕೂಡ ಒಂಥರ ನೀರೆಲ್ಲ ತುಂಬಿ ಭಾಳ ಖುಷಿ ಆಗ್ತೈತಿ ನೋಡೋದಿಕ್ಕೆ. ಸೊ ಸಿಟಿದೊಳಗೆ ಅಷ್ಟೊಂದೇನು ಸಿಗಂಗಿಲ್ಲ, ಆದರೆ ಈ ರೀತಿ ವಾತಾವರಣನ ನೋಡಿ ಎಂಜಾಯ್ ಮಾಡೋದಿಕ್ಕೆ ಅದೊಂದು ಮನಸ್ಸೂ ಬೇಕಾಗ್ತಿರ್ತೈತಿ. ಭಾಳ ಜನ ಹಳ್ಳಿ ಸೈಡ್ ವಾತಾವರಣನ ನನ್ನ ಚಾನಲ್ದಾಗ ಇಷ್ಟಪಡತ್ತೀರಿ. ನಿಮ್ಮೆಲ್ಲರಿಗೋಸ್ಕರ ನಾನು ಈ ವಿಡಿಯೋನ ಹಾಕಕತ್ತಿದ್ದು. ಅಕ್ಕನೂ ಕೂಡ ವಿಡಿಯೋ ಮಾಡಾಕಂದ ತಕ್ಷಣವೇ ಹಾಕಾಳ ನೋಡಿರಿ. ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂದಾವ ಅಂತೇಳಿ ನೋಡಿರಿ. ಆಡು ಮರಿ ಎಲ್ಲ ದನಗಳು ನೋಡಿರಿ, ಇಲ್ಲಿ ನೀರಾಗ ಎಷ್ಟು ಚಂದ ಈಜಾಡಕತ್ತಾವ. ಅವಕ್ಕೂ ಕೂಡ ನೀರಂತಂದ್ರೆ ಮನುಷ್ಯರಿಗೂ ಆಯಿತು, ಪ್ರಾಣಿಗಳಾಗಿತ್ತು, ಭಾಳ ಖುಷಿ ಪಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲಿ ಕೊರಿ ಅಂತೆಗೆ ಸಂತಾರ, ಕೊರಿ ಇಲ್ಲ ಸಣ್ಣಕೇರಿ ಈ ರೀತಿ ಅಂತೇಳಿ ಕರೀತಿರ್ತಾರೆ. ಬಟ್ ಅಲ್ಲೆಲ್ಲ ನೋಡ್ರಿ ಈಗ ಎಲ್ಲ ಒಂದು ಸ್ವಲ್ಪ ಮೇಯ್ದು ಇಲ್ಲಿ ನೀರಾಗ ಅವು ಕೂಡ ಆಟ ಆಡಕತ್ತಾವ ದನಗಳು ನೋಡಿರಲಿ. ಸೊ ಹಚ್ಚ ಹಸಿರು ವಾತಾವರಣ, ಈ ರೀತಿಯಾದಂಥ ಬಯಲು ಪ್ರದೇಶದೊಳಗೆ ಭಾಳ ಖುಷಿ ಅಂತೇಳಿ ಅನ್ನಿಸ್ತೈತಿ. ಹಂಗೆ ನೋಡ್ರಿ, ಈ ಸೈಡ ಕಬ್ಬಿನ ಹೊಲ ಐತಿ, ಇಲ್ಲಿ ನಡ್ಬಾರ್ಕ ಏನದ ಒಂದು ಅದೇ ಹೇಳ್ದಂಗೆ ಸಣ್ಣ ಕೆನಲ ಐತಂತಿಗೆ ಸನ್ಕೋತೀನಿ ನಾನು. ಆಗಲೇ ನೋಡಿದ್ದು ಒಂಥರ ಕೊರಿ ಥರ ಇತ್ತು, ಬಟ್ ಇಲ್ಲಿ ನೋಡ್ರಿ ಇಲ್ಲಿ ಕೆನಲ ಅಂತಿಗೆ ಸನ್ಕೋತೀನಿ. ಈಗೆಲ್ಲ ಅಕ್ಕರ ಹೊಲ ಸೈಡ ಅವ್ರ ಊರ ಸೈಡ್ ಎಲ್ಲ ಈ ರೀತಿ ಸಣ್ಣ ಸಣ್ಣ ಕೆನಲ್ ಬಂದವ. ಮನೆ ಮನೆ ಸರಿ ನಾ ಊರಿಗೆ ಹೋದ ನಿಮ್ಗೆ ತೋರಿಸಿನಿ. ಹಾಂ, ನೋಡ್ದವ್ರಾಗಿದ್ರೆ ಅವ್ರಿಗೂ ಕೂಡ ಗೊತ್ತಾಗ್ತೈತಿ. ಇಲ್ಲಿ ನೋಡ್ರಿ ಸುರ್ಪನ ಹೊಲ ಎಷ್ಟು ಚಂದ, ಸೂರ್ಯಕಾಂತಿ ಗಿಡಗಳು ಆಗ್ಯಾವ. ಹಿಂಗತ್ತೆ ಸೂರ್ಯಪ್ಪನ ಗಿಡ ಆದಾಗ ನಾವು ಸಣ್ಣವ್ರದ್ದಾಗಿಂದು ನೆನಪು ಬರ್ತೈತಿ. ನಮ್ಮ ಊರು ಸಮೀಪ ಏನೋ ಹೊಲಗಳು ಇರ್ತಾವೆ ನೋಡ್ರಿ, ಅಲ್ಲಿ ಸುರ್ಪನ ಹಾಕಿದಾಗ ಈ ರೀತಿ ಹಸಿ ಸುರ್ಪನ ಇರ್ತಾವೆ ನೋಡ್ರಿ. ಆವಾಗ ಇನ್ನೂ ಫುಲ್ ಅವು ಒಣಗಿರೋಂಗಿಲ್ಲ. ಆವಾಗ ಹೋಗಿ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಅಲ್ಲೆಲ್ಲ ಹೋಗಿ ಹರ್ಕೊಂಬಂದು ಅದನ್ನೆಲ್ಲ ತಿಂದಿದ್ದು ನೆನಪು. ಸೊ ಈ ವಿಡಿಯೋ ನೋಡ್ತಾ ನೋಡ್ತಾ ನೀವು ಕೂಡ ಹಳ್ಳಿಯಲ್ಲಿ ಇದ್ಕೊಂಡು ಸಿಟಿ ಲೈಫ್ ಎಂಜಾಯ್ ಮಾಡಕತ್ತಾರು, ಸಿಟಿದೊಳಗೆ ಜೀವನ ಮಾಡತ್ತಾರು,
ಇದು ಸೂರ್ಯ ಪಂದು ಹೊಲ ನೋಡಿ, ಸೂರ್ಯಪನ್ ನೋಡಿ ಏನೆಲ್ಲ ನೆನಪಂತು ಅಂತೇಳಿ ನನಗೂ ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ಅಲ್ಲಿ ನೆನಪು ಬರ್ತೈತೆ ಅಂತ ಅನ್ಕೋತೀನಿ. ಭಾಳ ಜನ ಹಳ್ಳಿ ವಾತಾವರಣದಾಗ ಬೆಳೆದು ಹೋದವರು ಈ ರೀತಿಯಾದಂಥ ಒಂದು ಆಟನ ಆಡಿರ್ತಾರೆ. ಸುರ್ಪನ ಹೊಲ್ದಾಗ ಹೋಗಿ ಸುರ್ಪನ ಗಿಡ ಕಿತ್ಕೊಂಬಂದು ಭಾಳಷ್ಟು ನಾವು ಆಟ ಆಡೀವಿ ಈ ರೀತಿ. ನಿಮಗೂ ಕೂಡ ಆ ರೀತಿ ನೆನಪಾದ್ರೆ ಕಮೆಂಟ್ ಮಾಡಿಡ್ರಿ. ಇದು ಮತ್ತೆ ಮರ್ದಿನ ವೀಡಿಯೋ ನೋಡಿರಿ. ವೀಡಿಯೋ ಸ್ಟಾರ್ಟಿಂಗೇ ಏನು ವೀಡಿಯೋ ನೋಡಿರ್ಬೋದು. ಸೊ ಫಸ್ಟ್ ಟೈಮ್ ಒಂದೆರಡು ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕೋಕ್ಕೆ ಗೊತ್ತಾಗಲಿಲ್ಲ. ನನಗೆ ಕಳಿಸಿದ ಮ್ಯಾಗ ನೋಡಿ ಮೊಬೈಲ್ ಅಡ್ಡವಾಗಿ ಹಿಡಿದು ವೀಡಿಯೋ ಮಾಡಂತ ಇದ್ದಿಲ್ಲ, ಹಂಗಾಗಿ ನೀಟಾಗಿ ವೀಡಿಯೋ ಮಾಡಲ್ಲ ನೋಡಿರಿ. ಬರೀ ಈಗ ನೀವು ವೀಡಿಯೋ ನೋಡ್ಕೊಂಬರ್ರಿ. ತಳಗಿಡು ಪುಟ್ಟಿ ಅಲ್ಲಿ ಮ್ಯಾಗ ಹದಿನೇಳು ಗಿಡ ಮುರಿತಾವ ಸಾಯಿ. ಇವಾಗ ಅರ್ಯಾಕತ್ತಾರ, ನಮ್ಮ ಅಪ್ಪರು ಬಂದರು, ನಾನು ಓದ್ತೀನಿ. ಉಸುರು ಕುಡಿ ಅರಿತೀವಿ ಫ್ರೆಂಡ್ಸ್. ಅರದಾದ್ಮೇಲೆ ಎಷ್ಟು ಹಣ್ಣು ಹರಿದೀವಿ ಅಂತ ತೋರಿಸ್ತೀವಿ ಕಟ್ಟ ವೀಡಿಯೋದೊಳಗೆ. ಬಾಯ್ ನೋಡ್ರಿ, ನನ್ನ ಮಗ ಪೇರು ಹಣ್ಣು ಹರಿಯಾಕತ್ತಾನ, ಗಿಡ ಹತ್ಯಾನ. ಅಲ್ಲೇ ಪುಟ್ಟಿ ಇಟ್ಟಾನ, ಕಾಣಿಸ್ತಿರ್ಬೋದು ನೋಡ್ರಿ ನಿಮ್ಗೆ. ಅಲ್ಲೇ ನೋಡಿ ಫ್ರೆಂಡ್ಸ, ತುಂಬ ಅಂದರೆ ತುಂಬ ದಿನ ಒಂದು ಪುಟ್ಟಿಲೇ ಒಂದು ಪುಟ್ಟಿ ಫುಲ್ ಹಣ್ಣು ಆತಾವು. ಎರಡೇ ಗಿಡ ಇರೋದು, ಇದು ಒಂದು ಗಿಡ, ಇದು ಒಂದು ಗಿಡ. ಮನೆ ಬಾಜು ಹಚ್ಚೀವಿ ಎರಡು ಗಿಡ, ಅದೇ ಎರಡು ಗಿಡ ತುಂಬ ಅಂದರೆ ತುಂಬ ಹಣ್ಣು ಆತಾವು. ಅದೆಷ್ಟು ಅಂದರೆ ದಿನ ಹೀಗೆ ನಾವು ಮಾರಿದರೆ 100-200 ರೂಪಾಯಿದು ಹಣ್ಣು ಆತಾವು. ನಾವು ಮಾರೋದಕ್ಕೆ ಹೋಗೋಲ್ಲ. ಇವಾಗ ಎರಡು ದಿನ ಆಯಿತು, ನಮ್ಮ ಚಿನ್ನು ತಾನೇ ಹರಿದು ಊರಲ್ಲಿ ಹೋಗಿ ಮಾರ್ಕೊಂಡು ಬರ್ತಾನೆ. ನೋಡ್ರಿ ನಮ್ಮ ಅಪ್ಪರು ಎಷ್ಟು ಹಣ್ಣಾಗ್ಯಾವ ನೋಡ್ರಿ ಗಿಡ. ನೋಡ್ರಿ ಇದು ನಮ್ಮ ಸೀತಾಪತಲ್ ಗಿಡ, ಕಾಯಿ ಎಷ್ಟಾಗ್ಯಾವು. ಇದು ದಾಳಿಂಬ್ರಿ ಗಿಡ, ಹಣ್ಣು ಆಗ್ಯಾವು ಈ ಸರಿ, ಇದೇ ಸರಿ ಫಸ್ಟ್ ಆಗ್ಯಾವು. ಹಾಗೆ ನೋಡ್ರಿ ಇಲ್ಲಿ ಇದು ಪೇರು ಗಿಡ ಎಷ್ಟಾಗ್ಯಾವ ನೋಡ್ರಿ ಪೇರು ಹಣ್ಣು. ಎಷ್ಟಾಗ್ಯಾವು ಪೇರು ಹಣ್ಣು, ಹಣ್ಣಂದ್ರೆ ಪುಕ್ಕ ಹಣ್ಣಾಗಿಲ್ಲ, ದಾರ್ಗಾಯಿ ಅದಾವು. ದಾರ್ಗಾಯಿನ ಮಸ್ತ್ ರುಚಿ ಅದಾವು.
ನೋಡ್ರಿ ಗಂಚಲ ಗಂಚಲ ಅದಾವು ನೋಡ್ರಿ. ಇಲ್ಲಿ ಪಕ್ಕ ಅಣ್ಣಗ್ಯಾವು ಈ ಥರ ಪಕ್ಕ ಅಣ್ಣದಾವ ಇಲ್ಲಿ ಕಂದ ಗಿಡ ನಿಂದ್ರು ನೋಡಿ ಫ್ರೆಂಡ್ಸ ಇಷ್ಟು ಹಣ್ಣಾಗ್ಯಾವು ಇನ್ನೂ ಅದಾವ ಗಿಡದೊಳಗೆ. ಫಸ್ಟು ಅಮ್ಮೆ ಹರಿದ್ರೆ ಮಾರೋದು ಹೋಗುದಿಲ್ಲ ಅಂತೇಳಿ ಮತ್ತು ಉಳಿದು ಅಂದ್ರೆ ಸುಮ್ಮನೆ ಹಣ್ಣಾತಾವು. ಅದಕ್ಕೆ ಇಷ್ಟು ಕಾಯಿ ಕಾಯಿ ಇಷ್ಟು ಹರಿದೈತೆ. ಇವಾಗ ತೊಗೊಂಡು ಮಾರೋದಕ್ಕೆ ಹೋಗ್ಕನ ನೋಡಿ ಹರಿದವ ಇವನೇ ಅಪ್ಪಾರು. ಇವಾಗ ಮೇವು ಮಾಡಬೇಕು ಎಮ್ಮಿಗೆ. ಒಂದು ಟವಲ್ ಇಟ್ಕೋ ತಲೆ ಬಿಡ್ಕ ಇಷ್ಟೊತ್ತೆಲ್ಲ ನೀವೆಲ್ಲ ನೋಡಿದ್ದು. ಫುಲ್ ಅಕ್ಕ ಹೊಲ್ದ ಕೆಲಸ ಅದೆಲ್ಲ ಮಾಡ್ತಿದ್ರು. ಸೊ ಮನೆ ಕೆಲಸ ಮತ್ತು ದನ ಕರೆ ಕೆಲಸ ಅದೆಲ್ಲ ಮಾಡ್ಕೊಂಡಾದ್ಮ್ಯಾಗ ಮತ್ತು ನಿಮಗೆ ಭಾಳ ಮಂದಿಗೆ ಗೊತ್ತು ಈಗ ಹೊಸಬ್ರು ಬರತ್ತಾರ ಅವ್ರಿಗೆ ಅಷ್ಟೊಂದೇನು ಗೊತ್ತಿಲ್ಲ. ಹಾಗಾಗಿ ಈ ವಿಡಿಯೋದೊಳಗೆ ಹೇಳತ್ತೀನಿ ಏನಪ್ಪ ಇಷ್ಟೊತ್ತನ್ನು ಎಲ್ಲ ಹಸಿರು ವಾತಾವರಣ ದನ ಕರ ಕೆರೆ ಸೊ ಸೂರ್ಯಪಾನ ಕಬ್ಬಿನ ಹೊಲ ಇಷ್ಟೆಲ್ಲ ತೋರಿಸಿದ್ರು. ಈಗೇನಪ್ಪ ಒಂದೇನೋ ಒಂದು ಸನ್ಮಾನ ಸಮಾರಂಭ ತೋರ್ಸಕತ್ತಾರ ಅತ್ತಿಗೆ ಸನ್ಕೊಂತಿರ್ಬೋದು. ಬಟ್ ನಮ್ಮ ಅಕ್ಕ ಏನದಾರ ನೋಡಿರಿ ಅವರು ಆಶಾ ವರ್ಕರ್ ಅದಾರ. ಸೊ ಹಾಗಾಗಿ ಅವರು ಒಂದು ಏನೋ ಫಂಕ್ಷನ್ ಇತ್ತದು. ಸೊ ಅಲ್ಲಿ ಆ ಫಂಕ್ಷನ್ದೊಳಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಬಂದಳಕ್ಕ ಹಂಗಾಗಿ ಇದು ಕೂಡ ಆ್ಯಡ್ ಮಾಡಾಕಿದ್ರೆ ಒಂದು ಬ್ಲಾಗ್ ಆಗ್ತೈತಂತೇಳಿ ಮಾಡ್ತಿರುವಂಥದ್ದು ಇದು. ಸೊ ಎಲ್ರಿಗೂ ಕೂಡ ಇವತ್ತಿನ ವೀಡಿಯೋ ಖಂಡಿತ ಇಷ್ಟ ಆಗುತ್ತಂತಕ್ಕೆ ಸನ್ಕೊಂತೀನಿ. ಇಷ್ಟ ಆಗಿದ್ದು ಏನು ಮಾಡ್ಬೇಕ್ರಿ ಒಂದು ಲೈಕ್ ಮಾಡಿರಿ. ಇಲ್ಲಿ ನೋಡ್ತಿರ್ಬೋದು ನೀವು ರಾಷ್ಟ್ರೀಯ ವೈದ್ಯ ದಿನಾಚರಣೆ ಪ್ರಯುಕ್ತ ಅಂತೇಳಿ ಡಾಕ್ಟರ್ ಸತೀಶ್ ತಿವಾರಿ ಅವರಿಗೆ ಅಭಿನಂದನೆ ಸಮಾರಂಭ ಅಂತೇಳಿ. ಸೊ ಇಲ್ಲಿ ಹಿಂದ್ಗಡೆ ಟೈಟಲ್ ಬರ್ದಾರ. ಸೊ ಆಯ್ತಲ್ಲ ಫ್ರೆಂಡ್ಸ ಇವತ್ತಿನ ವೀಡಿಯೋ ಮತ್ತೆ ಸಿಗೋಣ ನಾಳೆ. ಬಾಯ್.